ಆ್ಯಕ್ಚುಲಿ ಕ್ರೆಡಿಟ್ ಎಲ್ಲ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ಗೆ ಹೋಗಬೇಕು. ಆ್ಯಕ್ಚುಲಿ ನನ್ನ ಕಡೆಯಿಂದ ಹೇಳ್ಬೇಕಂತಂದ್ರೆ, ಬಿಕಾಸ್ ನಾವು ಇವತ್ತು ಇಲ್ಲಿ ಏನು ತೋರಿಸ್ತಾ ಇದ್ದೀವಿ, ಔಟ್ಪುಟ್ ಹೇಳ್ತಾ ಇದ್ದೀರಾ, ಅಷ್ಟು ಬರೋಕ್ಕೆ ರೀಸನ್ ಅವರಿಬ್ಬರೇ. ಒಂದು ಎಕ್ವಿಪ್ಮೆಂಟ್ಸ್ ಏನೇ ಬೇಕು, ಮೇಕಿಂಗ್ ಸರ್ ಹಿಂಗೆ ಬೇಕು, ನಂಗೆ ಆ ಥರ ಬೇಕು ಔಟ್ಪುಟ್ ಅಂತ, ನಂಗೆ ಔಟ್ಪುಟ್ ಈ ಥರ ಬೇಕಂದ್ರೆ ಸರಿ ನಿಮ್ಗೇನು ಬೇಕು ನೀವು ತೊಗೊಳ್ಳಿ ಮಾಡಿ ನಾನು ಇದ್ದೀನಿ ಅಂತ ನನಗೆ ಬ್ಯಾಕ್ ಬೋನ್ ನಿಂತವರು ಪ್ರೊಡ್ಯೂಸರು. ಸೊ ಅದೇ ಥರ ವಿಜುವಲ್ಸ್ ಹಿಂಗೆ ಬೇಕು, ಇದೇ ಥರ ಮಾಡೋಣ, ಸೊ ನನಗೊಂದು ಐಡಿಯಾ ಕೊಟ್ಟು ಈ ಥರ ಮೇಕಿಂಗ್ ಮಾಡೋಣ ಅಂತ ನನಗೆ ಒಂದು ಗುರುಗಳಾಗಿ, ಯಾರೋ ಡಿ ಒ ಪಿಗೆ ಒಬ್ಬರು ಡೈರೆಕ್ಟರ್ ಒಂಥರ ಗಂಡೆ ಎಂಟಿತಾರ ಅಂತ ಹೇಳ್ತಾರಲ್ಲ, ಸೊ ನನಗೆ ನಾನು ಹೇಳ್ತೀನಿ ನನ್ನ ಸಿನಿಮಾದಲ್ಲಿ ನನಗೆ ಗುರುಗಳ್ತಾರೆ ಅವರು, ಹಿಂಗೆ ಬೇಕು ಹಿಂಗೆ ಮಾಡೋಣ ಆ ಥರ ಮಾಡೋಣ, ಬಿಕಾಸ್ ಓವರಾಲ್ ಮೂವಿ ಔಟ್ಪುಟ್ ಚೆನ್ನಾಗಿ ಬರಬೇಕು. ಸೊ ಅದಷ್ಟೇ ನಮಗೆ ಕಾನ್ಸಂಟ್ರೇಟ್ ಇದ್ದಿದ್ದು ನನಗೂ ಡೈರೆಕ್ಟ್ರಿಗೂ. ಸೊ ಶ್ರೀಕಾಂತ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದೇ ಥರ ಇನ್ನೇನು ಬೇಕಂದರೆ ಪ್ರೊಡ್ಯೂಸರ್ ಸರ್, ಸೊ ನಂಗೆ ಓವರಾಲ್ ಕ್ರೆಡಿಟ್ ಫುಲ್ ಅವರಿಬ್ಬರಿಗೇನೆ. ನಾನು ಆ್ಯಕ್ಚುಲಿ 8 ಇಯರ್ಸ್ ಆಯಿತು ಇಂಡಸ್ಟ್ರಿಗೆ ಬಂದು, ನಾನು ತೆಲುಗುಲಿ ಒಂದು 3 ಸಿನಿಮಾ ಮಾಡಿದ್ದೀನಿ, ನಾನು ಕನ್ನಡದಲ್ಲಿ ಆ್ಯಕ್ಚುಲಿ 2-3 ಸಿನಿಮಾ ಆಗ್ತಿದೆ, ಬಟ್ ಫಸ್ಟ್ ರಿಲೀಸ್ ಆಗ್ತಿದೆ ಇದೇ ಸಿನಿಮಾ. ಅದರಿಂದ ಅದೇ ನಾನು ಆ್ಯಕ್ಚುಲಿ ನಾನು ಕೋವಿಡ್ ಎಲ್ಲ ಮುಗಿದ ಮೇಲೆ ಖಾಲಿ ಕೂತಿದ್ದೆ, ನಾನು ಒಪ್ಪನಾಗಿ ಹೇಳ್ತೀನಿ, ಖಾಲಿ ಕೂತಿದ್ದೆ, ವರ್ಕ್ ಯಾವ್ದು ಇರಲಿಲ್ಲ. ಸೊ ನನಗೆ ಶ್ರೀಕಾಂತ್ ಅಣ್ಣ ಆಗ ಕಾಂಟ್ಯಾಕ್ಟ್ ಆದರು, ಬಟ್ ಬಿಫೋರ್ ಒಂದು ಮೂವಿ ವರ್ಕ್ ಮಾಡಿದ್ದೆ ನಾನು. ಸೊ ಅವ್ರು ಡೈರೆಕ್ಟರ್, ನಾನು ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೆ. ಜಸ್ಟ್ ಒಂದು ಮೀಟಿಂಗ್ಗೆ ಸಿಕ್ಕಿದ್ವಿ ನಾವು, ಮನು ಮಾಡ್ತೀಯಾ ಅಂತ ಅಂದರು, ಖಾಲಿ ಕೂತಿದ್ದೆ, ಒಂದು ಹೇಳ್ಕೊಬೇಕು ಓಪನಾಗಿ ಅದರಲ್ಲಿ ಏನಿಲ್ಲ, ಅಣ್ಣ ಮಾಡ್ತೀನಣ್ಣ. ಸೊ ಯಾವುದೇ ಥರ ಆಗಲಿ ಪೇಮೆಂಟ್ದಾಗಲಿ ಮತ್ತೊಂದಾಗಲಿ ಏನು ಮಾತಾಡಲಿಲ್ಲ, ನಾವು ಓಪನ್ ಆಗೋಣ ನಾನು ಮಾಡ್ತೀನಿ. ಸರಿ, ಓದ್ವಿ ಒಂದೇ ಮೀಟಿಂಗಲ್ಲೆಲ್ಲ ಓಕೆ ಆಯಿತು, ಪ್ರೊಡ್ಯೂಸರ್ ಸರ್ ಓಕೆ ಮನು ಮಾಡೋಣ ಅಂತಂದರು. ಇಮಿಡಿಯೆಟ್ಲಿ ಪೂಜೆ ಆಯಿತು, ಸೆಟ್ಗೆ ಹೋದ್ವಿ, ಶೂಟ್ ಆಯಿತು, ಯಾವುದೇ ಥರ ತೊಂದರೆ ಇಲ್ಲದಲ್ಲೆ ಓವರಾಲ್ ಮೂವಿ ತುಂಬ ಚೆನ್ನಾಗಿ ಮಾಡ್ಕೊಬಂದ್ವಿ. ಇದು ಆಲ್ಮೋಸ್ಟ್ ನಾವು 90% ಫುಲ್ ಮಂಡ್ಯದಲ್ಲೇ ಶೂಟ್ ಮಾಡಿರೋದು. ಸೊ ಫುಲ್ ರಿಯಾಲಿಟಿಗಾಗಿ ನಾವು ಶೂಟ್ ಮಾಡಿದ್ವಿ, ಯಾವುದೇ ಥರ ಸೆಟ್ ಆಗಲಿ ಮತ್ತೊಂದಾಗಲಿ ನಾವು ಇದು ಮಾಡಿಲ್ಲ. ನಾವು ಬೆಳಗ್ಗೆ ಹೊತ್ತು ನ್ಯಾಚುರಲಾಗಿ ನಾವು ಹಳ್ಳಿ ಕಡೆ ಏನು ನಮ್ಗೆ ಸಿಗುತ್ತೆ ಅದನ್ನಷ್ಟೇ ರಿಯಲಿಸ್ಟಿಕ್ ತೋರಿಸಿದ್ದೀವಿ. ಸೊ ಅದು ನಿಮಗೆ ಸಿನಿಮಾದಲ್ಲಿ ಈಗ ಟ್ರೈಲರಲ್ಲಿ ನಿಮ್ಗೆ ಸಾರಿ ಟೀಸರಲ್ಲಿ ಮತ್ತು ಸಾಂಗಲ್ಲಿ ಅಂತ ಅದನ್ನ ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದು. ನಿಮಗೆ ಅದು ಓವರಾಲ್ ನೆಕ್ಸ್ಟ್ ನೀವು ಟ್ರೈಲರ್ ನೋಡಿದ್ರೆ ನಿಮಗೆ ಓವರಾಲ್ ಮಂಡ್ಯದು ಫುಲ್ ಇದು ನಿಮಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಅಷ್ಟಕ್ಕೂ ನಾನು ಹೇಳ್ತೇನೆ ಅಷ್ಟು ಕ್ರೆಡಿಟ್ಟು ಅವರಿಬ್ಬರಿಗೆ ಮೇಡಮ್. ಥ್ಯಾಂಕ್ ಯು.